ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಯಾವ ವಿಡಿಯೋ ಜೊತೆ ಬಂದಿದ್ದೀನಿ ಅಂದರೆ ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ಸೊ ನಾನು ಏನೇನು ಥಿಂಗ್ಸ್ನ ಹೊರಗಡೆ ಹೋದಾಗ ಕ್ಯಾರಿ ಮಾಡ್ತೀನಿ ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಐ ಆಮ್ ರಿಯಲಿ ವರ್ಕಿಂಗ್ ಹಾರ್ಡ್ ಟು ಬ್ರಿಂಗ್ ಅ ಡಿಫ್ರೆಂಟ್ ಕಂಟೆಂಟ್ಸ್ ಆನ್ ಮೈ ಚಾನಲ್. ಸೊ ಎವ್ರಿ ಡೇ ನಾನು ಥಿಂಕ್ ಮಾಡ್ತಿದ್ದೀನಿ, ಇವತ್ತೇನು ಕೊಡೋಣ, ಇವತ್ತೇನು ಕೊಡೋಣ, ನಾಳೆ ಏನು ಕೊಡೋಣ ಅಂತ. ಸೊ ಯಾಕೆ ಅಂತಂದರೆ ನನ್ನ ಚಾನಲ್ ಒಂದು ಪ್ರೂಫ್ ಮಾಡ್ಕೊಳ್ಬೇಕು, ಯಸ್ ಐಡೆಂಟಿಫೈ ಆಗಬೇಕು, ಯಾ ನಮಸ್ತೆ ಗೃಹಿಣಿ ಅಂತ ಒಂದು ಚಾನಲ್ ಇದೆ ಅಂತ ಒಂದಷ್ಟು ಜನಕ್ಕೆ ರೀಚ್ ಆಗಬೇಕು ಅಂತ. ಸೊ ಹಾಗಾಗಿ ಆ ಕಂಟೆಂಟಲ್ಲಿ ಇವತ್ತು ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಬರೀ ಕುಕ್ಕಿಂಗು, ವ್ಲಾಗ್ಸು, ಡೈಲಿ ವ್ಲಾಗ್ಸು ಅದೇ ಆಗೋಯಿತು. ಲಾಕ್ಡೌನ್ ಇರೋದ್ರಿಂದ ಅದಕ್ಕೂ ಬರೀ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದೆ. ಇವಾಗ ಲಾಕ್ಡೌನ್ ಸ್ವಲ್ಪ ಕಮ್ಮಿ ಆಗ್ತಿದೆ ಎಲ್ಲ ಕಡೆಯೂ, ಹಾಗೆ ನಾರ್ಮಲ್ ಲೈಫ್ಗೆ ನಾವು ಸ್ವಲ್ಪ ಸ್ಲೋಲಿಯಾಗಿ ಎಂಟರ್ ಆಗ್ತಾ ಇದ್ದೀವಿ. ಹಾಗಾಗಿ ಇದು ರೈಟ್ ಟೈಮ್ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದು ನನ್ನ ಬ್ಯಾಗ್, ಇದು ಹ್ಯಾಲನ್ ಸೋಲಿ ಬ್ರ್ಯಾಂಡೆಡ್ದಿದ್ದು. ಹಾಗೆ ಇಲ್ಲಿ ಸ್ಟ್ರ್ಯಾಪ್ಸು ಕೂಡ ಕೊಟ್ಟಿದ್ದಾರೆ, ಸ್ಲಿಂಗು. ನಾನು ಯೂಶ್ವಲಿ ಯಾವಾಗಲೂ ಸ್ಲಿಂಗ್ನೇ ಪ್ರಿಫರ್ ಮಾಡೋದು, ತುಂಬ ಸಲ ಹ್ಯಾಂಡ್ಸಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಪೇಯ್ನ್ ಬರುತ್ತೆ, ಆವಾಗ ಶೋಲ್ಡರಲ್ಲಿ ಹಾಕ್ಕೊಳ್ಬೋದು. ಹಾಗಾಗಿ ಈ ರೀತಿ ಪ್ರಿಫರ್ ಮಾಡಿ ತೊಗೊಳ್ತೀನಿ. ಮತ್ತು ಇದು ತುಂಬ ಚೆನ್ನಾಗಿದೆ ಹೊರಗಡೆ ಹೋಗುವಾಗ, ಮತ್ತು ನಾನು ಯೂಶ್ವಲಿ ಊರಿಗೆ ಹೋಗುವಾಗ ಫ್ಲೈಟ್ಸಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ನನ್ನ ಟಿಕೆಟ್ಸು, ಮತ್ತು ಈಶಾನ್ಗೊಂದಷ್ಟು ಸ್ನ್ಯಾಕ್ಸು, ನನ್ನ ಮೇಕಪ್ ಕಿಟ್ಸ್ ಎಲ್ಲ ನಾನು ಇದರಲ್ಲೇ ಇಟ್ಕೊಳ್ಳೋದು. ಇನ್ನು ವಾಟರ್ ಬಾಟಲ್ಸು, ಒಂದು ಪೇರ್ ಆಫ್ ಕ್ಲೋತ್ಸು ಅದೆಲ್ಲ ಬಂದಾಗ ನಾನು ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡ್ತೀನಿ. ಸ್ಕೂಲ್ ಹತ್ರ ಮನೆ ಹತ್ರ ಎಲ್ಲ ಹೋಗಬೇಕು ಅಂದಾಗ ಸ್ಲಿಂಗ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ ನಾನು. ಜಸ್ಟ್ ಅದಕ್ಕೊಂದು ವ್ಯಾಲೆಟ್ ಹಾಕ್ಕೊಂಡು ಸ್ಲಿಂಗ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ, ಈಶಾನ್ದೊಂದು ಐ ಡಿ ಕಾರ್ಡು ಅದೊಂದಷ್ಟೇ ಇಟ್ಕೊಳ್ಳೋದು. ಹೊರಗಡೆ ಹೋದಾಗ ಶಾಪಿಂಗು, ಮತ್ತು ಎಲ್ಲಾದರೂ ಮಾಲ್ಸು ಅಲ್ಲಿ ಇಲ್ಲಿ ಹೋದಾಗ ನಾನು ಈ ಬ್ಯಾಗ್ನೇ ಕ್ಯಾರಿ ಮಾಡೋದು. ಮತ್ತು ಇದರಲ್ಲಿ ನಾನು ಏನೇನು ತೊಗೊಂಡು ಹೋಗ್ತೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿದ್ದೀನಿ. ಈ ಬ್ಯಾಗ್ಗೆ ಫ್ರಂಟ್ ಯಾವುದೇ ಜಿಪ್ ಇಲ್ಲ, ಬ್ಯಾಕ್ ಸೈಡ್ ಒಂದು ಜಿಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಯಾವಾಗಲೂ ಮೊಬೈಲ್ ಇಟ್ಕೊಳ್ಳೋದು, ಮೊಬೈಲ್ ತುಂಬಾ ಇಂಪಾರ್ಟೆಂಟ್ ನನಗೆ. ನಂದು ಈ ಟಿಕೆಟ್ಸ್ ಇರುತ್ತೆ, ಕೆಲಸಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಟಿಕೆಟ್ಸ್ ತೋರ್ಸೋಕ್ಕೆ ಬೇಕಾಗುತ್ತೆ, ಅಥವಾ ಯಾವ್ದಾದ್ರು ಅಡ್ರೆಸ್ ಸರ್ಚ್ ಮಾಡುವಾಗ, ಮತ್ತು ಗೂಗಲ್ ಮ್ಯಾಪ್ ಹಾಕ್ಕೊಳ್ಬೇಕು. ಸಡನ್ನಾಗಿ ಮೊಬೈಲ್ ತೊಗೊಳ್ಬೇಕು ಅಂದರೆ ನಂಗೆ ಇದೇ ಬೇಕು. ನಮಗೆ ಇಲ್ಲಿ ಪ್ಲೇಸಸ್ ಇನ್ನೂ ಸಲ ಕೆಲವು ಸಲ ಗೊತ್ತಾಗೋದಿಲ್ಲ, ಮ್ಯಾಪ್ ಹಾಕ್ಕೊಂಡೆ ನಾವು ಎಲ್ಲ ಕಡೆಯೂ ಹೋಗೋದು, ಹಾಗಾಗಿ ಬೇಕು. ಅದಲ್ಲದೆ ಕಾಲ್ ಮಾಡಬೇಕು ಅಂದಾಗ, ಫ್ರೆಂಡ್ಸ್ ಜೊತೆ ಫಿಲಮ್ಗೆ ಹೋಗ್ತಾ ಇರ್ತೀನಿ, ಇಲ್ಲ ಶಾಪಿಂಗ್ ಅಂತ ಹೋದಾಗ ಅರುಣಿಗೆ ಕಾಲ್ ಮಾಡಿ ತಿಳಿಸ್ಬೇಕು ಅಂದಾಗ, ಅಥವಾ ಇನ್ಯಾವುದೋ ಒಂದು ನನಗೆ ಆನ್ಲೈನ್ ಶಾಪಿಂಗ್ ಮಾಡಿರ್ತೀನಿ, ಕಾಲ್ ಬರ್ತಿರುತ್ತೆ. ಸೊ ಇಮಿಡಿಯೇಟಾಗಿ ನಾನು ಎತ್ಕೊಳ್ಬೇಕು ಅಂದರೆ ನನಗೆ ಈ ಕನ್ವೀನಿಯಂಟ್ ಆಗಿರೋದು ಈ ಜಿಪ್ಪು. ಸೊ ಹಾಗಾಗಿ ನಾನು ಇಲ್ಲಿ ಇಟ್ಕೊಳ್ತೀನಿ. ಇದಿಷ್ಟು ಮೊಬೈಲ್ದಾಗುತ್ತೆ. ಅಲ್ಲಿಂದ ಬಂದರೆ ಮೇಯ್ನಾಗಿ ಒಂದು ಜಿಪ್ ಕೊಟ್ಟಿರ್ತಾರೆ, ಇಲ್ಲಿ ಒಂದು ಜಿಪ್ ಇದೆ. ಸೊ ಇದನ್ನು ರಿಮೂವ್ ಮಾಡಿದ್ರೆ ಈ ರೀತಿ ಪೋರ್ಷನ್ಸ್ ಇದೆ, ಈ ಕಡೆ ಒಂದು, ಆ ಕಡೆ ಒಂದು, ಮಧ್ಯದಲ್ಲಿ ಒಂದು ಮತ್ತೆ ಜಿಪ್ ಇದೆ. ಸೊ ಅದಲ್ಲದೆ ಇಲ್ಲೊಂದು ಸೇಫ್ಟಿ ಜಿಪ್ ಇದೆ. ಇದಲ್ಲದೆ ಇಲ್ಲಿ ಟೂ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗಿ. ಸೊ ನಾನು ಏನೇನು ಇಟ್ಕೊಂಡಿದ್ದೀನಿ ಇಲ್ಲಿ ಅಂತಂದರೆ, ಫಸ್ಟು ಇಲ್ಲಿ ಮೊಬೈಲ್ ಆದಮೇಲೆ, ಸೊ ಈ ಮೊಬೈಲ್ ಇಟ್ಕೊಂಡಿದ್ದೀನಲ್ಲ ಅದ್ರದ್ದು ಆಪೋಸಿಟಲ್ಲಿ ನೋಡಿ, ಇಲ್ಲಿ ಟೂ ಕಂಪಾರ್ಟ್ಮೆಂಟ್ಸ್ ಕೊಡ್ತಾರೆ. ಸೊ ಇಲ್ಲಿ ನಾನು ನಂದು ಮತ್ತು ಇಶಾಂದು ಸನ್ಗ್ಲಾಸಸ್ ಇಟ್ಕೊಳ್ತೀನಿ ನಾನು ಯಾವಾಗಲೂ ಹೊರಗಡೆ ಹೋಗುವಾಗ. ಮಸ್ರಣ್ ಚೂಡಿ ಎರಡು ಕ್ಯಾರಿ ಮಾಡ್ತೀವಿ, ಅದಿಟ್ಕೊಳ್ತೀನಿ. ಅದಲ್ಲದೇ ಇಲ್ಲಿ ಬಂದು ಇಲ್ಲಿ ಚಾರ್ಜರ್ ಇಡ್ಬೋದು ಅಥವಾ ಇಯರ್ಫೋನ್ಸ್ ಇರ್ಬೋದು, ಅದೆಲ್ಲ ಇಲ್ಲಿ ಇಟ್ಕೊಳ್ತೀನಿ. ಅದಲ್ಲದೆ ಒಂದು ಈ ರೀತಿ ವಿಸಿಟಿಂಗ್ ಕಾರ್ಡ್ ಇಟ್ಕೊಳ್ತೀನಿ, ಯಾಕಂದರೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಹೋಗೋಕೆ ಏನಾಗುತ್ತೋ ಏನೋ. ಸೊ ಎಮರ್ಜೆನ್ಸಿ ಇಲ್ಲ, ನಾವು ಬ್ಯಾಗ್ನೇ ಕಳ್ಕೊಂಬಿಡ್ಬೋದು, ಆವಾಗ ಯಾರು ಕಾಲ್ ಮಾಡಿ ತಲುಪಿಸ್ಬೇಕು ಅಂದರೆ ಅದಕ್ಕೊಂದು ಪ್ರಾಪರ್ ನಂಬರ್ ಬೇಕು, ಅಥವಾ ಒಂದು ಸಡನ್ನಾಗಿ ಯಾರು ಕಾಲ್ ಪಿಕ್ ಮಾಡೋರು ವ್ಯಕ್ತಿ ನಂಬರ್ ಆಗಿರ್ಬೋದು ಅಥವಾ ಮನೆಯ ಅಡ್ರೆಸ್ ಆಗಿರ್ಬೋದು. ಹಾಗಾಗಿ ಈ ಥರ ಒಂದು ಕಾರ್ಡ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಿ, ಅಥವಾ ಇನ್ ಕೇಸ್ ಇನ್ನೇನೋ ಆಯಿತು, ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಸೊ ಒಂದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಇನ್ನೊಂದು ಏನೋ ಆಗ್ಬೋದು, ಅವಾಗ ಇಮ್ಮಿಡಿಯೇಟಾಗಿ ಅವ್ರು ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಒಂದು ಈ ಥರ ಅಡ್ರೆಸ್ ಬೇಕೇ ಬೇಕು, ನಂಬರ್ ಬೇಕೇ ಬೇಕು. ಹಾಗಾಗಿ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಆ್ಯಕ್ಚುಲಿ ಇದು ಕ್ಯಾರಿ ಮಾಡಬಾರ್ದು ನಾನು, ಬಟ್ ಯಾಕೆ ಅಂತಂದರೆ ಇದು ಆಫೀಸ್ ನಂಬರ್ ಇದೆ ಅವ್ರದ್ದು, ಕೆಲಸಲ್ಲ ಅವ್ರು ಮೊಬೈಲ್ ಪಿಕ್ ಮಾಡೋದಿಲ್ಲ. ಹಾಗಾಗಿ ಯಾವ್ದಾರು ಹೊಸ ನಂಬರ್ ಬಂತು ಅಂದಾಗ ಯಾವುದೋ ಒಂದು ಫ್ರಾಡ್ ಕಾಲ್ ಇರುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಪಿಕ್ ಮಾಡೋಕ್ಕೆ ಹೋಗೋದಿಲ್ಲ. ಆವಾಗ ಈ ಆಫೀಸ್ ನಂಬರ್ ಇರೋದ್ರಿಂದ ಅಟ್ಲೀಸ್ಟ್ ಅವ್ರ ಆಫೀಸ್ ನಂಬರ್ಗಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಈ ಕಾರ್ಡ್ನ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಈವನ್ ಮನೆ ಅಡ್ರೆಸ್ ಅಂತೂ ಕ್ಯಾರಿ ಮಾಡೋಕ್ಕಾಗೋದಿಲ್ಲ, ನಾವು ರೆಂಟೆಡಲ್ಲಿ ಇರೋದ್ರಿಂದ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ವಿಸಿಟಿಂಗ್ ಕಾರ್ಡ್ನ ಕ್ಯಾರಿ ಮಾಡ್ತೀನಿ. ಅದಲ್ಲದೆ ನಾನು ಇನ್ನೇನು ಇಟ್ಕೊಂಡಿರ್ತೀನಿ ಇಲ್ಲಿ ಅಂತಂದರೆ, ಅದೇ ಪೋರ್ಷನಲ್ಲಿ ಒಂದಷ್ಟು ಈ ಥರ ಮೌತ್ ಫ್ರೆಷ್ನರ್ಸು, ಮೊಬೈಲ್ ಗಮ್ ಆಗ್ಬೋದು, ಸೆಂಟರ್ ಫ್ರೆಶ್ ಆಗ್ಬೋದು, ಆ ರೀತಿ ಒಂದಷ್ಟು ಇಲ್ಲಿ ಇಟ್ಕೊಂಡಿರ್ತೀನಿ. ಇಮ್ಮಿಡಿಯೇಟಾಗಿ ಕೈ ಹಾಕಿದ ತಕ್ಷಣ ಸಿಕ್ಬಿಡುತ್ತೆ. ಅದಾದಮೇಲೆ ಅದ್ರ ನೆಕ್ಸ್ಟಲ್ಲೇ ಈ ರೀತಿ ಇಶಾಂದು ಕ್ಲೋತ್ಸ್ ಇಟ್ಕೊಳ್ತೀನಿ ನಾನು, ಪೇರ್ ಆಫ್ ಕ್ಲೋತ್ ತೊಗೊಂಡು ಹೋಗೇ ಹೋಗ್ತೀನಿ. ಒಂದು ಸ್ಮಾಲ್ ನ್ಯಾಪ್ಕಿನ್ ಇರುತ್ತೆ,
ಹಾಗೆ ಒಂದು ನಿಕ್ಕರು ಟಿ ಶರ್ಟ್ ಒಂದು ತೊಗೊಂಡು ಹೋಗ್ತೀನಿ. ಸೊ ಮಕ್ಕಳಿದ್ದಾಗ ಅಂತೂ ಅಮ್ಮಂದಿರು ಏನು ತೊಗೊಂಡು ಹೋಗ್ತಾರೋ ಬಿಡ್ತಾರೋ, ಒಂದು ಜೊತೆ ಬಟ್ಟೆ ಅಂತೂ ತೊಗೊಂಡು ಹೋಗಲೇಬೇಕು, ಇಲ್ಲ ಅಂತಂದರೆ ಆ ಡರ್ಟ್ ಬಟ್ಟೆಲೆ ಕರ್ಕೊಂಡು ಬರಬೇಕಾಗುತ್ತೆ. ಪ್ರತಿ ಸಲನೂ ಒಂದು ಐಸ್ ಕ್ರೀಮ್ ಕೊಡಿಸಿರ್ತೀವಿ, ತಿನ್ನುವಾಗ ಚೆಲ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಒಂದು ಕೆಚಪ್ನೇ ಚೆಲ್ಕೊಂಡಿರ್ತಾರೆ, ಅಥವಾ ನೀರು ಕುಡಿಯುವಾಗಲೇ ಫುಲ್ ಚೆಲ್ಕೊಂಡಿರ್ತಾರೆ, ಇನ್ನೆಲ್ಲೋ ಆಟಾಡುವಾಗ ಎಲ್ಲ ಮಡ್ಡಾಗಿರುತ್ತೆ ಬಟ್ಟೆ. ಸೊ ಅದನ್ನು ಚೇಂಜ್ ಮಾಡಬೇಕು ಅಂದಾಗ ನಾವು ಒಂದು ಪೇರ್ ಆಫ್ ಕ್ಲೋತ್ ತೊಗೊಂಡು ಹೋಗಲೇಬೇಕಲ್ವ ಎಮರ್ಜೆನ್ಸಿಗೆ. ಸೊ ಹಾಗಾಗಿ ಅಮ್ಮಂದಿರು ಯಾರು ಇದ್ದಿರೋ ಅವರೆಲ್ಲ ಏನು ಮರೆತರೂ ಪರವಾಗಿಲ್ಲ, ಒಂದು ಪೇರ್ ಆಫ್ ಕ್ಲೋತ್ ಅಂತೂ ಮಸ್ಟ್ ಅಂಡ್ ಶುಡ್ ತೊಗೊಂಡು ಹೋಗಲೇಬೇಕು. ಅದಾದಮೇಲೆ ನೆಕ್ಸ್ಟು ಈ ಕಡೆ ಬಂದರೆ ಒಂದು ವ್ಯಾಲೆಟ್ ಇಟ್ಕೊಳ್ತೀನಿ ನಾನು. ಸೊ ಅದಲ್ಲದೇ ಒಂದು ವಾಟರ್ ಬಾಟಲು ಸ್ಟೀಲ್ದಿದು. ಸೊ ಈಶಾನ್ಗೆ ಬಿಸಿನೀರು ತೊಗೊಂಡು ಹೋಗ್ತೀನಿ, ಹಾಗಾಗಿ ಒಂದು ಲೀಟ್ರ್ ತೊಗೊಂಡು ಹೋಗ್ತೀವಿ. ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಒಂದು ಹಾಫ್ ಲೀಟರ್ದು ಟಪ್ಪರ್ ವೇರ್ ಬಾಟ್ಲು ತೊಗೊಂಡು ಹೋಗ್ತೀನಿ. ಹಾಗೆ ನನ್ನ ವ್ಯಾಲೆಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು, ತುಂಬ ವರ್ಷ ಆಯ್ತಿತ್ತು ತೊಗೊಂಡು, ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ನನಗೆ ಯಾಕೆ ಇದು ಕನ್ವೀನಿಯೆಂಟು, ಯಾಕೆ ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ಕಾರ್ಡ್ಸ್ಗಳು ಇಟ್ಕೊಳ್ಬೋದು, ನಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಮತ್ತು ನಂದು ಎ ಟಿ ಎಮ್ ಕಾರ್ಡ್ಸ್ ಇರ್ಬೋದು, ಡೆಬಿಟ್ ಕಾರ್ಡು ಅದನ್ನೆಲ್ಲ ಇಲ್ಲಿ ಇಟ್ಕೊಳ್ತೀನಿ. ಹಾಗೆ ಸ್ವಲ್ಪ ಕ್ಯಾಶ್ ಇಟ್ಕೊಳ್ತೀನಿ ಈ ರೀತಿ. ಇದಲ್ಲದೆ ಕಾಯಿನ್ಸು, ಆಮೇಲೆ ಇಲ್ಲಿ ಚೇಂಜಸ್ಸು, ಕೆಲಸ ಆಟೋದಲ್ಲಿ ಹೋಗ್ತೀನಿ ಅಂದಾಗ ಆಟೋಗೆ ಇಮಿಡಿಯೇಟಾಗಿ ಚೇಂಜ್ ಕೊಡೋಕೆ ಬೇಕಾಗುತ್ತೆ ಅಂತ ಚೇಂಜಸ್, ಈ ರೀತಿ ಡಿವೈಡ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಈ ವ್ಯಾಲೆಟು. ಹಾಗಾಗಿ ನಾನು ಈ ರೀತಿ ಕ್ಯಾರಿ ಮಾಡ್ತೀನಿ. ಅದಲ್ಲದೇ ನಾನು ಇನ್ನೊಂದು ಹೇಳೋದು ಮಾಡ್ತೆ, ಇಲ್ಲಿ ಕೊನೆಯಲ್ಲಿ ಇಲ್ಲೊಂದು ದೊಡ್ಡದು ಇಟ್ಕೊಟ್ಟಿದ್ದಾನೆ. ಇಲ್ಲಿ ನಾನು ಶಾಪಿಂಗ್ ಏನೇನು ಬೇಕು ಅಂತ ಲೀಸ್ಟ್ ಬರ್ಕೊಂಡು ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಮಂತ್ಲಿ ಗ್ರೋಸರಿ ತರಬೇಕು ಅಂದಾಗ ಮರ್ತೋಗ್ಬಿಡುತ್ತೆ ಕೆಲವು ಸಲ, ಹಾಗಾಗಿ ಇಲ್ಲಿ ಇಟ್ಕೊಂಡ್ರೆ ಸೊ ಆ ಸ್ಲಿಪ್ ತೆಗೆದು ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗಾಗಿ ಅಲ್ಲಿ ಇರ್ತೀನಿ ನಾನು. ಅದೆಲ್ಲ ಆಯಿತು. ಸೊ ಈಗ ಮೇಯ್ನಾಗಿ ನನ್ನ ಎಸೆನ್ಷಿಯಲ್ ಥಿಂಗ್ಸ್ ಬರೋಣ. ಮಧ್ಯದಲ್ಲಿ ಒಂದು ಜಿಪ್ ಕೊಟ್ಟಿರ್ತಾರೆ ಅಂತ ಹೇಳೋದ್ನಲ್ಲ, ಸೊ ಅದನ್ನು ಓಪನ್ ಮಾಡಿದ್ರೆ ಈ ರೀತಿ. ಸೊ ನಾನು ಟಚಪ್ಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿರ್ತೀನಿ. ಈ ರೀತಿ ಒಂದು ಪೌಚ್ ಇಟ್ಕೊಂಡಿದ್ದೀನಿ, ಇದು ಅರೌಂಡ್ 60 or 50 ಇರಬೇಕು. ಇದು ಮೇಕಪ್ ಪೌಚ್ ಅಲ್ಲ, ನಾರ್ಮಲ್ ಪೌಚಸ್ಸೇ. ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ಯಾಕೆ ಈ ರೀತಿ ಇಟ್ಕೊಂಡಿದ್ದೀನಿ ಅಂದರೆ ಇದರಲ್ಲೂ ಡಿವೈಡರ್ ಇದೆ, ಎರಡಿದೆ. ಸೊ ಒಂದು ಮೇಕಪ್ ಪೌಚಲ್ಲೇ ಎಲ್ಲನೂ ಹಾಕ್ಕೊಂಡು ನೀವು ಸರ್ಚ್ ಮಾಡೋಕ್ಕಾಗೋದಿಲ್ಲ. ಅದರೊಳಗೆ ಯಾವುದು ಅಂದರೆ ಸೇಫ್ಟಿ ಪಿನ್ನು ಮತ್ತು ಹೇರ್ ಪಿನ್ನು ನೀವು ಎಷ್ಟು ಹುಡುಕಿದ್ರೂ ಕೈಗೆ ಸಿಗೋದಿಲ್ಲ ನಾರ್ಮಲ್ ಪೌಚಲ್ಲಿ ಹಾಕಿದ್ರೆ. ಸೊ ಹಾಗಾಗಿ ನಾನೇನು ಮಾಡಿದೆ, ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ನಾನೇನು ಮಾಡಿದೆ ಈ ರೀತಿ ತೊಗೊಂಡಿದ್ದೀನಿ. ಎರಡು ಪೌಚ್ ಒಂದರಲ್ಲೇ ಬರೋಂಗೆ, ಮೀನ್ಸ್ ಡಿವೈಡರ್ ಇದೆ, ಲೋ ಬಜೆಟ್ ಬಟ್ ತುಂಬಾ ನೀಟಾಗಿ ಕಾಣಿಸುತ್ತೆ, ಪ್ಲಸ್ ಟ್ರಾನ್ಸ್ಪರೆಂಟ್ ಇದೆ, ಏನೇನು ಇಟ್ಟಿದ್ದೀನಿ ಏನೇನು ಮಿಸ್ ಆಗಿದೆ ಅಂತ ನೀಟಾಗಿ ನೋಡ್ಕೊಳ್ಬೋದು. ಫಸ್ಟ್ರಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಲಿಪ್ಸ್ಟಿಕ್ಸ್ ಇಟ್ಕೊಂಡಿರ್ತೀನಿ, ಒಂದು ಲೈಟ್ ಕಲರು ಒಂದು ಡಾರ್ಕ್ ಕಲರು. ಇದು ಮಾವೆ ಕಲರ್, ಇದು ವೆಟ್ ಆ್ಯಂಡ್ ವೈಲ್ಡು, ತುಂಬಾ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಬ್ರ್ಯಾಂಡೆಡ್ ಇದು. ಇದು ಫೇಸಸ್ ಕೆನಡಾ ಅವ್ರದ್ದು, ಇದು ರೆಡ್ ಕಲರು, ಜಂಗಲ್ ರೆಡ್ ಅಂತ. ಇದು ಸ್ಮೂತ್ ಮಾವೆ, ಇದು ಒಂದು ಲೈಟು ಒಂದು ಡಾರ್ಕು. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಅದಾದಮೇಲೆ ಒಂದು ಪೌಡರ್ ಇರುತ್ತೆ, ಸೊ ಟಚಪ್ ಅಲ್ಲಲ್ಲೇ ಸ್ವೆಟ್ಟಾಗಿ ಇದಾದಾಗ ಸ್ವಲ್ಪ ಟಚ್ ಮಾಡ್ಕೊಳ್ಳೋಕೆ ಬೇಕಲ್ಲ, ಹಾಗಾಗಿ ಟಚಪ್ಪು ಲ್ಯಾಕ್ಮಿ ಅವ್ರದ್ದಿದು. ಸೊ ಈ ರೀತಿ ಒಂದು ಸ್ಮಾಲ್ ಮಿರರು ಇರುತ್ತೆ ಇಲ್ಲಿ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ಪೌಡರ್ದಿದು. ನೆಕ್ಸ್ಟ್ ಬಂದು ಫಸ್ಟ್ ಏಡ್ ಕಿಟ್ಸು, ಈ ಪ್ಲಾಸ್ಟರ್ ಇಟ್ಕೊಳ್ತೀನಿ, ಬ್ಯಾಂಡೇಡು, ಮತ್ತು ಒಂದು ಸ್ವಲ್ಪ ಕಾಟನು, ಒಂದು ಇಯರ್ಬರ್ಡು. ಸೊ ಕೆಲಸ ಕಿವಿ ನೋವು ಬಂತು ಅಥವಾ ಇನ್ನೇನೋ ಆಯಿತು ಅಂದಾಗ, ಅಥವಾ ಎಲ್ಲೋ ಈಗ ಈಶಾನೇ ಹೋಗೋಕೆ ಬಿದ್ದೋಗ್ಬಿಡ್ತಾನೆ, ಕೈಯೋ ಕಾಲೋ ಏನಾದರೂ ಒಂಚೂರು ಏಟಾದಾಗ, ಇಂಜುರಿ ಆದಾಗ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಕಾಟನ್ ಯೂಸ್ ಆಗುತ್ತೆ. ಹಾಗೆ ಬ್ಯಾಂಡೆಡ್ ಬೇಕೇ ಬೇಕು, ಏನಾದ್ರು ಬಿದ್ದು ಏಟಾದರೆ ಹಾಕೊಳ್ಳೋದಕ್ಕೆ. ಇಲ್ಲ ಅಂತಂದರೆ ನನ್ನ ಹತ್ರ ತುಂಬ ಶೂಸ್ ಕಲೆಕ್ಷನ್ಸ್ ಇದೆ, ನಾನು ಮೋಸ್ಟ್ ಆಫ್ ದಿ ಟೈಮ್ಸು ಶೂಸಸ್ಸೇ ವೇರ್ ಮಾಡೋದು. ಸೊ ಆವಾಗ ಶೂಸ್ಗಳಿಗೆ ಶೂಸ್ ಬೈಟ್ಸ್ ಆಗುತ್ತೆ ಕೆಲಸ ತುಂಬ ಹೊತ್ತು ಹಾಕಿದ್ದಾಗ, ಆವಾಗ ಇದ್ದರೆ ಎಷ್ಟು ಬೇಗ ನಮ್ಮದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು, ಶೂಸ್ ಬೈಟ್ಸ್ನ ಅವಾಯ್ಡ್ ಮಾಡ್ಬೋದು ಇದರಿಂದ. ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ನೆಕ್ಸ್ಟು ಕಾಟನ್ ವೈಪ್ಸ್. ಸೊ ಟಚಪ್ ಮಾಡ್ಕೊಳ್ಳೋ ಮುಂಚೆಗೆ ಸ್ವಲ್ಪ ಕ್ಲೀನಪ್ ಮಾಡ್ಕೊಳ್ಬೇಕಲ್ವ ವೆಟ್ ಆಗಿರೋದನ್ನ, ಹಾಗಾಗಿ ಕಾಟನ್ ವೈಪ್ಸ್ ಯೂಸ್ ಮಾಡ್ತೀನಿ. ಹಾಗೆ ವೆಟ್ ವೈಪ್ಸ್ ಬೇಕು ಅಂತ ಹೇಳ್ಬೋದು ಫೇಸ್ ವೈಪ್ಸು, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ DIY ಕೊಡ್ತೀನಿ ಹೇಗೆ ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಅಂತಲೇ ಸಪ್ರೇಟಾಗಿ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಅಷ್ಟೊಂದಷ್ಟು ದುಡ್ಡು ವೇಸ್ಟೂ ಮಾಡಲ್ಲ. ಈ ಥರ ಐಸ್ ಎಲ್ಲ ವಾಟರ್ ಬರುತ್ತಲ್ಲ, ಸೊ ಕಾಣಿಸ್ತಿದೆಯಾ, ಹಾಂ, ಇದನ್ನೇನು ಮಾಡ್ತೀನಿ ಇದ್ರ ಮೇಲೆ ಹಿಂಗೆ ಹಾಕ್ಕೊಳ್ತೀನಿ, ನೀಟಾಗಿ ಹಾಕ್ಕೊಂಡು ಅದನ್ನು ಎಲ್ಲಿ ಇಟ್ಕೊಳ್ತೀನಿ ಅಂದರೆ ತೋರಿಸ್ತೀನಿ ನೋಡಿ, ಇಲ್ಲಿದೆ
ಹಾಕೊಂಡು ಈ ಥರ ಒಂದು ಪೇಪರ್ ಬರ ಕವರ್ ಬರುತ್ತೆ, ಜಿಪ್ ಲಾಕ್ ಕವರ್ ಅಂತ. ಸೊ ಅದರೊಳಗಡೆ ಓಪನ್ ಮಾಡಿ ಈ ರೀತಿ ಹಾಕ್ಕೊಳ್ತೀನಿ. ಇದು ಆಲ್ರೆಡಿ ನೋಡಿ ವೆಟ್ಟಿದೆ ಇದು. ಸೊ ಇದು ವೆಟ್ಟಿದೆ ಇದು. ಈ ಥರ ಮಾಡಿ ನಾನು ವೈಪ್ಸ್ನ, ವೆಟ್ ವೈಪ್ಸ್ನ ನಾನೇ ರೆಡಿ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತೀನಿ. ಇದಿಷ್ಟು ಸಾಕು ನಮ್ಮ ಲಿಪ್ಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಐಸ್ ಕ್ಲೀನ್ ಮಾಡೋದಕ್ಕೆ. ಇಲ್ಲೆಲ್ಲ ಸ್ವಲ್ಪ ಅಂದರೆ ಈಗ ಕೆಲವು ಸಲ ತುಂಬ ಸ್ವೆಟ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಟ್ಟಿರುತ್ತೆ, ಮೇಕಪ್ಪು ಫೌಂಡೇಶನು ಪೌಡರು ಅಂದಾಗ ಅದನ್ನೆಲ್ಲ ವೈಪ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಸಾಕು. ಒಂದು ನಾಲ್ಕೈದು ಈ ರೀತಿ ಮಾಡ್ಕೊಂಡು ನಾನು ಈ ರೀತಿ ಕ್ಯಾರಿ ಮಾಡ್ತೀನಿ. ಇದು DIY ವೆಟ್ ವೈಪ್ಸ್ ನಾನೇ ಮಾಡ್ಕೊಳ್ಳೋದು. ಆಮೇಲೆ ಈ ಕಡೆ ಸೈಡ್ ಬಂದರೆ ಏನೇನು ಇಟ್ಟಿದ್ದೀನಿ ಅಂದರೆ ಒಂದು ಬಾಡಿ ಲೋಷನ್ ಇಟ್ಕೊಂಡಿದ್ದೀನಿ, ಇದು ಬಯೋಟೆಕ್ ಅವ್ರದ್ದು. ಹಾಗೆ ಒಂದು ಹೇರ್ ಬ್ಯಾಂಡ್ ಇರುತ್ತೆ ಎಮರ್ಜೆನ್ಸಿಗೆ, ಕ್ಲಿಪ್ ಹಾಕಿರೋದ್ರಿಂದ ಒಂದು ಹೇರ್ ಬ್ಯಾಂಡ್ ಇಟ್ಕೊಂಡಿರ್ತೀನಿ ಒಂದ್ಸಲ ಅದನ್ನು ಎಲ್ಲನೂ ಟೈ ಮಾಡ್ಕೊಳ್ಳೋದಕ್ಕೆ. ಹಾಗೆ ಲಿಪ್ ಲೈನರು, ಕೆಲಸ ಲಿಪ್ಸ್ಟಿಕ್ ಇಷ್ಟ ಆಗೋದಿಲ್ಲ ಅಂದಾಗ ಲಿಪ್ ಲೈನರಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮತ್ತು ಒಂದು ಕೂಮ್ ಇಟ್ಕೊಂಡಿದ್ದೀನಿ, ಇದು ಉಡಾಂದಿದ್ದು ವೇಗ ಅವ್ರದ್ದು, ತುಂಬಾ ಚೆನ್ನಾಗಿದೆ, ಸಿಕ್ಕಾಗೋದಿಲ್ಲ ತುಂಬ ಹೇರ್ನ ನೀಟಾಗಿ ನಾವು ಇಟ್ಕೊಳ್ಬೋದು. ಹಾಗಾಗಿ ನಾನು ಉಡನ್ ಕೂಮ್ ಯೂಸ್ ಮಾಡ್ತೀನಿ. ಅದಲ್ಲದೇ ಸೇಫ್ಟಿ ಪಿನ್ಸ್ ಮತ್ತು ಹೇರ್ ಪಿನ್ಸು ಪಿನ್ಸ್ ಇಟ್ಕೊಳ್ತೀನಿ ಜೊತೆಗೆ ಹೇರ್ ಪಿನ್ನು. ಸೊ ನೀವು ಹಿಂಗೆ ಡಿವೈಡರಲ್ಲಿ ಇಟ್ಕೊಳ್ಳೋವಾಗ ನಿಮ್ಗೆ ಯಾವುದು ಮಿಸ್ ಆಗೋದಿಲ್ಲ, ಎಮರ್ಜೆನ್ಸಿಗೆ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಪೌಚಲ್ಲಿ ಎಲ್ಲವನ್ನು ಇಟ್ಕೊಳ್ತೀನಿ. ಇದಾದಮೇಲೆ ನೆಕ್ಸ್ಟು ನಾನು ಇಟ್ಕೊಳ್ಳೋದು ಅದೇ ಕಂಪಾರ್ಟ್ಮೆಂಟ್ ಮಿಡಲಲ್ಲಿ ಪ್ಯಾಡ್ಸ್ ಇಟ್ಕೊಳ್ತೀನಿ. ಕೆಲವು ಸಲ ಎಮರ್ಜೆನ್ಸಿಗೆ ಬೇಕಾಗ್ಬೋದು, ಅವಾಗ ನಾವು ಈ ಥರ ಒಂದು ಎರಡು ಪ್ಯಾಡ್ ಇಟ್ಕೊಂಡ್ರೆ ಮ್ಯಾನೇಜ್ ಮಾಡ್ಬೋದು. ಕೆಲವು ಸಲ ಮರ್ತ್ಕೊಂಡೇ ಹೊರಟೋಗ್ಬಿಟ್ಟಿರ್ತೀವಿ ಅಥವಾ ಯಾವಾಗಲೂ ಬ್ಯಾಗಲ್ಲಿ ಇಟ್ಕೊಳ್ಳೋದು ಇದು ಒಂದು ಒಳ್ಳೆ ಥಿಂಗ್ಸು, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಬೇಕಾಗ್ಬೋದು ಅಥವಾ ನಮಗೇನೆ ಎಲ್ಲ ಹೊರ್ಗಡೆ ಹೋಗಿರ್ತೀವಿ ಹಿಂಗೆ ಆಗೋಗುತ್ತೆ, ಆಗ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಕೊಂಡು ಬರ್ಬೋದು. ಹಾಗಾಗಿ ನಾನು ಇದೆರಡು ಇಟ್ಕೊಳ್ತೀನಿ. ಇದಲ್ಲದೆ ಒಂದು ಸಿಲಿಕಾ ಜೆಲ್ಸ್ ಇಟ್ಟಿರ್ತೀನಿ ಬ್ಯಾಗನ್ನ ಪ್ರಿವೆಂಟ್ ಮಾಡೋದಕ್ಕೆ, ಫಂಗಸ್ಸು ಮತ್ತು ವೆಟ್ಟು ಅದೆಲ್ಲ ಆಗಬಾರ್ದು ಅಂದರೆ ಹೆಂಗಿದ್ರು ಅವರು ಕೊಟ್ಟಿರ್ತಾರೆ ಬ್ಯಾಗಲ್ಲೇ ಈ ಥರ ಸಿಲಿಕಾ ಜೆಲ್ಸ್ ಅಂತ. ನಾನು ಇದನ್ನು ಯಾವುದನ್ನು ಡಿಸ್ಕಾರ್ಡ್ ಮಾಡೋದೇ ಇಲ್ಲ, ನೀಟಾಗಿ ಬ್ಯಾಗಲ್ಲಿ ಒಂದೆರಡಾದರೂ ಇಟ್ಟಿರ್ತೀನಿ. ಸೊ ಬ್ಯಾಗು ಚೆನ್ನಾಗಿರುತ್ತೆ ಮತ್ತು ಫಂಗಸ್ ಆಗೋದಿಲ್ಲ, ವೆಟ್ಟಿದ್ರೂ ಡ್ರೈ ಆಗುತ್ತೆ. ಇದಿಷ್ಟು ಥಿಂಗ್ಸು ನಾನು ಕ್ಯಾರಿ ಮಾಡೋದು ಫ್ರೆಂಡ್ಸ್. ಐ ಹೋಪ್ ಎಲ್ಲಾನು ಕವರ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ. ಇನ್ನೇನಾದರೂ ನಾನು ಮರ್ತಿದ್ರೆ ಎಸೆನ್ಷಿಯಲ್ ಥಿಂಗ್ಸ್ನ ಹೊರಗಡೆ ಹೋಗುವಾಗ ಸೊ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ ಟಿಪ್ಸು ನಾವು ಇನ್ಮೇಲೆ ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ. ನಾನೇ ಅಂತಲ್ಲ, ಯಾರೇ ಈ ವಿಡಿಯೋ ನೋಡ್ತಿದ್ರು ಅವ್ರಿಗೂ ಒಂದು ಇದೊಂದು ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಟಿಪ್ಸ್ನ ಮಸ್ಟ್ ಆ್ಯಂಡ್ ಶೂಟ್ ಕ್ಯಾರಿ ಮಾಡಬೇಕು ಅನ್ನೋದಾದರೆ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ ಹೇಗೆ ಬರ್ತದೆ ಅಂತ ನೀವು ನನಗೆ ದಯವಿಟ್ಟು ತಿಳಿಸ್ಬೇಕು. ಸೊ ನಾನು ಎವ್ರಿಡೇ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಕಂಟೆಂಟ್ಸ್ ತರೋದಕ್ಕೆ, ಮತ್ತು ಯೂನಿಕ್ ಆಗಿರಬೇಕು. ಹಾಗಾಗಿ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಬೇಕು. ನೀವು ಕೂತ್ಕೊಂಡು ನೋಡ್ತಾ ಇರ್ತೀರಾ, ನಿಮ್ಮದೇ ಆದಷ್ಟು ಪ್ರೀಷಿಯನ್ಸ್ ಟೈಮ್ಸ್ನ ನಮಗೆ ಕೊಡ್ತಾ ಇರೋವಾಗ ಅದರಲ್ಲಿ ಏನಾದ್ರು ಒಂದು ಯೂಸ್ಫುಲ್ ಆಗುವಂಥ ವೀಡಿಯೋಗಳನ್ನೇ ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನು. ಹಾಗಾಗಿ ನಾನು ಅದನ್ನು ಆದಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕಂಟೆಂಟ್ ತರೋದಕ್ಕೆ, ಇನ್ನೂ ತರ್ತಾ ಇರ್ತೀನಿ. ಸೊ ಅದಲ್ಲದೆ ನೀವೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗಾಗಿ ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿ ಆಗಲೇ 4 ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು. ಈಗ 400 ಪೀಪಲ್ಸು ಕಂಪ್ಲೀಟ್ ಆಗಿ ಸ್ಲೋ ಆಗಿ ನನ್ನ ಕುಟುಂಬ ಏನು ಹೇಳ್ಬೋದು ಕುಟುಂಬ ಸ್ವಲ್ಪ ಸ್ಲೋ ಆಗಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಪರವಾಗಿಲ್ಲ, ಟೈಮ್ ತೊಗೊಳ್ತಿದೆ, ಬಟ್ ಒನ್ ಡೇ ನಾನು ರೀಚ್ ಆಗ್ತೀನಿ ಅನ್ನೋ ಹೋಪ್ಸು ಕೂಡ ಇದೆ. ಸೊ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ. ನಾನೇನೇನು ಥಿಂಗ್ಸ್ ತೊಗೊಂಡೋಗ್ತೀನಿ ಬ್ಯಾಗಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೇ ನಾನು ಮೇಯ್ನಾಗಿ ಹೇಳೋದು ಎರಡು ಥಿಂಗ್ಸು. ಒಂದು, ಯಾವುದೇ ಕಾರಣಕ್ಕೂ ಮರಿದಂತೆ ಒಂದು ಸ್ಲಿಪ್ಪಲ್ಲಿ ಆಗ್ಬೋದು ಅಥವಾ ಈ ಥರ ಒಂದು ವಿಸಿಟಿಂಗ್ ಕಾರ್ಡ್ ಆಗ್ಬೋದು, ನಿಮ್ಮ ಮನೆ ಅಡ್ರೆಸ್ಸು ಅಥವಾ ನಿಮ್ಮ ಫೋನ್ ನಂಬರು, ನಿಮ್ಗೆ ಯಾರ್ದಾರು ಇಮಿಡಿಯೇಟಾಗಿ ಕಾಲ್ ಎತ್ತೋರಂಥ ವ್ಯಕ್ತಿಗಳದ್ದು ನಂಬರ್ನ ನೀವು ಈ ರೀತಿ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಸೊ ಏನಾದರೂ ಆಗ್ಬೋದು, ಹಿಂಗಾದರೂ ಆಗ್ಬೋದು. ಸೊ ಈ ಥರ ಒಂದು ಇಟ್ರೆ ಅಟ್ಲೀಸ್ಟ್ ಆಂಬ್ಯುಲೆನ್ಸಿಗೆ ಕಾಲ್ ಮಾಡೋಕ್ಕಾಗ್ಬೋದು, ಅಥವಾ ನಿಮ್ಮ ಬ್ಯಾಗ್ ಕಳೆದೋದ್ರೆ ಯಾರು ಕಾಲ್ ಮಾಡಿ ನಿಮಗೆ ಒಳ್ಳೆ ಮನಸ್ಸಿರೋ ಬ್ಯಾಗ್ ತಲುಪಿಸ್ಬೋದು. ಯೂಶ್ವಲಿ ಎಲ್ಲ ಹಂಗೆ ಮಾಡೋದಿಲ್ಲ, ಯಾರಾದರೂ ಈಗ ಸಿಕ್ಕಿದ್ರೆ ಅಟ್ಲೀಸ್ಟ್ ಕೊಡಬೇಕು ಅನಿಸ್ತದೆ, ಆದರೆ ಅವ್ರಿಗೆ ನಂಬರ್ ಸಿಗೋದಿಲ್ಲ, ಅಡ್ರೆಸ್ ಸಿಗೋದಿಲ್ಲ, ಹಂಗಾಗಬಾರ್ದಲ್ವ. ಹಾಗಾಗಿ ಈ ಥರ ಒಂದು ಕ್ಯಾರಿ ಮಾಡಿ ಯಾವಾಗ್ಲೂ. ಅದಲ್ಲದೆ ಸೊ ಮೊಬೈಲ್ ಇರುತ್ತೆ ಬಟ್ ಕೆಲಸ ಲಾಕ್ ಆಗಿಬಿಟ್ಟಿರುತ್ತೆ, ಅವ್ರಿಗೆ ಎಮರ್ಜೆನ್ಸಿಲಿ ತೆಗಿಯೋಕ್ಕಾಗೋದಿಲ್ಲ, ಅದೆಲ್ಲ ಓಪನ್ ಮಾಡೋಕ್ಕಾಗಲ್ಲ, ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಂದಾಗ ಇದ್ದರೆ ಸೊ ಇಮಿಡಿಯೇಟಾಗಿ ಅವ್ರು ನಿಮ್ಮನ್ನ ತಲುಪ್ಬೋದು. ಸೊ ನೀವು ಕಳ್ಕೊಂಡಿರೋ ಸಿಗ್ಬೋದು ಅಥವಾ ನಿಮ್ಗೊಂದು ಹೆಲ್ಪ್ ಸಿಗ್ಬೋದು. ಹಾಗಾಗಿ ಈ ಥರ ಕ್ಯಾರಿ ಮಾಡಿ. ಹಾಗೆ ವೆಟ್ ವೈಪ್ಸು ಅಷ್ಟೇ, ಈಸಿಯಾಗಿ ಮನೇಲಿ ಒಂದು 2 ರೂಪಾಯಿ ಆಗೋ ಕೆಲಸಕ್ಕೆ ಒಂದು 70-80 ರೂಪಾಯಿ ಕೊಟ್ಟು ವೆಟ್ ವೈಪ್ಸ್ ತರೋದಕ್ಕಿಂತ ಈ ಥರ ನೀವು ಮಾಡ್ಕೊಳ್ಬೋದು. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದನ್ ಬಾಯ್ ಬಾಯ್.